ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯ PSI ಮುತ್ತುರಾಜ್ ವಿರುದ್ಧ ಠಾಣೆಯ ಮುಂದೆ ಪ್ರತಿಭಟಿಸಿದ ದಲಿತ ನಾಯಕರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ದಿನಾಂಕ 22/3/2019 ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯ PSI ಮುತ್ತುರಾಜ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಮಾದಿಗ ಗುತ್ತಿಗೆದಾರರ ಉಪಾಧ್ಯಕ್ಷರಾದ ಶ್ರೀಕಂಠಪ್ಪ, ಕಾಂಗ್ರೆಸ್ ಮುಖಂಡರಾದ ನವೀನ್, ದಲಿತ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪ್ರತಿಭಟಿಸಿ ವರ್ಗಾವಣೆಗೆ ಒತ್ತಾಯಿಸಿದರು. ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆ ಅಪಾರವಾದ ನಿಮ್ಗೆ ಇಟ್ಕೊಂಡಿರೋ ನನ್ನ ಮಗಳ ಮಿಸ್ಸಿಂಗ್ ಆಗಿ ಒಂದು ತಿಂಗಳಾಗಿದೆ. ಸಾಕಷ್ಟು ವರ್ಕ್ ಮಾಡಿರೋ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್, ನಮ್ಗೆ ಗೌರವ ಇದೆ, ಆ ಇಲಾಖೆಗೆ ನಮಗೆ ಗೌರವ ಇದೆ. ಆಗ ಸರ್ ಇವ್ರು ನಮ್ಮ ಮುತ್ತುರಾಜ್ ಅವರು ಇಲ್ಲಿ ಬಂದು ಸಬ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅವರು ನಾವು ಡೈರೆಕ್ಟ್ ಆಗಿ ಬಂದು ಸರ್ ಹಿಂಗೆ ನಮ್ಮ ಮಗಳಿಗೆ ಅವ್ನಿಗೆ ಏಜ್ ಆಗಿಲ್ಲ ಕರ್ಕೊಂಡು ಹೋಗಿದ್ದಾರೆ ಅಂತಂದಾಗ ಒಂದ್ ನಿಮಿಷ ಕರ್ಕೊಂಡು ಹೋಗಿದ್ದಾರೆ ಅಂತಂದಾಗ ಏಕಾಗಿ ನಿಮ್ ಹೆಂಡತಿ ನನ್ನ ನಮ್ಮ ಮಿತ್ರ ಆದ ನಮ್ಮ ನವೀನ ಅಣ್ಣರು ಕೂಡ ಅಂದಿದ್ದಾರೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಕೂಡ ನನ್ನ ಹೆಂಡತಿ ಕರ್ಕೊಂಡ್ಬಂದಿದ್ದೀನಿ. ಮನೆ ಕೆಟ್ಟಿರ್ತದಲ್ಲ ಎಸ್ ಪಿ ಅವರು, ದಯವಿಟ್ಟು ಈ ಮನಗಂಡು ನಮ್ಗೆ ಬಂದು ನ್ಯಾಯ ಕೊಡ್ಸಿರೋ ಅಂತ ನಂಬಿದ್ದೀವಿ. ದಯವಿಟ್ಟು ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಜಾಗದಿಂದ ನಮ್ಗೇನೇ ಇವ್ರು ತೊಂದರೆ ಕೊಟ್ಟು ಅನ್ನೋ ಇದ್ದಾಗಲ್ಲ. ಮುತ್ತುರಾಜ್ ಅವರ ದೌರ್ಜನ್ಯ ಆಮೇಲೆ ಇನ್ನೊಂದು ಹೆಂಗು ಅಂತ ಇವ್ರು ಮಾಡ್ತಾ ಇರ್ತಂತ ಎಲ್ಲ ಕೆಲಸಗಳು ವಿಡಿಯೋ ನಮ್ಮಲ್ಲಿದೆ. ಇವ್ರು ಏನೇನ್ ಮಾಡ್ತಾವ್ರೆ, ನಾನು ಈ ರಾಜ್ಯದ ಕರ್ನಾಟಕ ರಾಜ್ಯದ ಮಾಲೀಕ ಗುತ್ತಿಗೆದಾರರ SIT ಗುತ್ತಿಗೆದಾರ ಸಂಘದ ರಾಜ್ಯ ಉಪಾಧ್ಯಕ್ಷ ಬಂದಿದ್ದೀನಿ ಸರ್. ನಮ್ಮ ನವೀನ್ ಅವ್ರಿಗೆ ಉಪಾಧ್ಯಕ್ಷ, ಇವರು ರಾಜ್ಯ ಉಪಾಧ್ಯಕ್ಷ ಅಂದ್ರೆ ಅವ್ರ ಸರ್ ಪೊಲೀಸ್ ಕಲ್ಚರ್ ಇದಾಗ ಇವ್ರು ನ್ಯಾಯ ಮಾಡೋದಂತು. ನನ್ನಂತನಿಗಿಂತ ನನ್ನಂತನಿಗಿಂತ ತೊಂದರೆ ಆದಾಗ ಅಮಾಯಕರಿಗೆ ಇವರು ಎಷ್ಟು ತೊಂದರೆ ಕೊಡ್ತಾರೆ ಅಂತ ದಯವಿಟ್ಟು ನೀವು ಯೋಚನೆ ಮಾಡಿ ಸರ್. ದಯವಿಟ್ಟು ನನ್ನ ಮಗಳು ಹೋಗಿರೋದಕ್ಕಿಂತ ಹೆಚ್ಚಿನದಾಗಿ ನನಗೆ ನೋವು ತೊಂದರೆ ಅಂತ ವಿಚಾರ ಅಂದ್ರೆ ನನ್ನ ಹೆಂಡತಿ ಬಗ್ಗೆ ಇದು ನನಗೆ ನೋವು ತೊಂದರೆ ಅಂತ ಮಾದಿರ ವಿರೋಧಿ, ಮಾದಿರ ವಿರೋಧಿ ಅಂದ್ರೆ ತಪ್ಪಲಾಗರ್ದು. ಇವತ್ತು ಸಾಮಾನ್ಯವಾಗಿ ಎಲ್ಲಾ ಜನಾಂಗಕ್ಕೂ ನಮ್ಗೆ ನ್ಯಾಯ ಸಿಕ್ಕಿದೆ. ಎಲ್ಲಾ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅವ್ರಿಗೆ ನ್ಯಾಯ ಕೊಟ್ಟಾರೆ ನಮ್ಮ ಮಾದಿರಿಗೆ. ಆದ್ರೆ ಈ ಮುತ್ತುರಾಜ್ ಅವರು ಜಾತಿ ರಾಜಕಾರಣ ಮಾಡಿ ಮಾದಿರಿಗೆ ಒಂದು ಮಾತರಲ್ಲ, ಇವರು ಇದೇ ಸರ್ ಕಲ್ತಿರೋಂಥದ್ದು. ನಿಮ್ಮ ಬಟ್ಟೆ ಬಿಚ್ಚಿಸ್ತೀನಿ ಅಂತ ಹೇಳಿದ್ರೆ ಏನ್ ಸರ್ ಮಾಡಿದೀವಿ? ನನ್ನ ಜೀವನದಲ್ಲಿ ಮೈ ಹೊಡೆದಿಲ್ಲ, ಯಾರನ್ನು ತಲೆ ಹಿಡಿದಿಲ್ಲ, ನಾವು ಯಾವುದೇ ಅವ್ಯವಹಾರ ಅತ್ಯಾಚಾರ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ, ಒಬ್ಬರ ಬಗ್ಗೆ ಗ್ಯಾರಂಟಿಗೂ ಆಗಿಲ್ಲ. ಈ ತರ ಇವ್ರು ಮಾಡ್ತಾ ಇದ್ರೆ ದಯವಿಟ್ಟು ಮಾಧ್ಯಮ ಪ್ರತಿಯವರಿಗೆ ನಮ್ಮ ಪೊಲೀಸ್ ಇಲಾಖೆಗೆ ಕೈ ಮುಗಿತಾ ಇದ್ದೀವಿ. ನಮ್ಗೆ SP ಅವರು ಮನಗಂಡು ಈ ಇದಾಗೆ ಈ ಮುತ್ತುರಾಜ್ ಅವರು ಈ ಕ್ಷಣದಿಂದ ಅವರು ವರ್ಗಾವಣೆ ಮಾಡಬೇಕು, ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಜಾಗ ಎದ್ದು ಆ ಈ ವರ್ಗಾವಣೆ ಆಗೋವರೆಗೂ ಈ ಜಾಗ ಬಿಟ್ಟು ನಾವು ಎದ್ದೋಗಲ್ಲ ಅಂತ ಇಂಥ ಮಾತನ್ನ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ. ಈ ಜಾಗ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಲ್ಲ ನಾವು. ನಮ್ಗೆ ನಮ್ಮ ಕಳ್ಳಮೇಳ ಇವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಶಿವಕುಮಾರ್ ಸರ್ ಮಾತಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಒಳಗೆ ಬಂದಂತ ಮಾತಾಡೋಂತ ಪ್ರಶ್ನೆನೇ ಇಲ್ಲ. ಇಲ್ಲೇ ಬೇರೆಂಗ ಬರಲಿ, ಅಧಿಕಾರ ಮುಖಾಂತರ ಮಾತುಕತೆ ನೀಡಲಿ, ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿರಬಾರ್ದು. ಯಾಕೆಂದ್ರೆ ಸಾರ್ವಜನಿಕರಿಗಲ್ಲ ಸುಮಾರು ಜನಕನ್ನೇ ಆಗ್ತಾ ಇದೆ, ದಲಿತರ ವಿರೋಧಿ ಹೇಳ್ಕಂತ ಇದ್ದೀವಿ. ಇಲ್ಲಿ ಬಂದಿರಕ್ಕಂತ ಎಲ್ಲರೂ ವಿಚಾರಿಸಿ ಒಬ್ಬೊಬ್ರು ಒಬ್ಬೊಬ್ರು ನೋವನ್ನು ಹೇಳ್ತಾರೆ. ನೀವೇ ನೀವೇ ಕೇಳಿ ಅಂತ ಹೇಳಿ ಬೋಳಿ ಬಗ್ಗೆ ಪಂಚ ದೃಷ್ಟಿ ಅಂತ ಕೇಳ್ತಾರಲ್ಲ, ಏನು ಮಾತಾಡ್ದಲೆ, ಏನು ತಪ್ಪು ಮಾಡ್ದಲೆ ಸರ್. ಇವಾಗ ಬರ್ಲಿ ಸರ್, ಇವಾಗ ನಾವೇನಾದ್ರೂ ತಪ್ಪು ಮಾಡಿದ್ರೆ ಸರ್ ಇವರು ಮರಣ ದಂಧೆ ಮಾಡ್ತಾರೆ. ಸರ್ ಮಂತ್ಲಿ ಎಷ್ಟು ಗೊತ್ತಾ ಸರ್? 20,000 20,000 ಕೊಡ್ಲಿಲ್ಲ ಅಂದ್ರೆ 30,000 ರೂಪಾಯಿ ಕೊಟ್ರೆ ಗಾಡಿನ ಬಿಡ್ತಾರೆ ಟ್ರ್ಯಾಕ್ಟರ್ಗಳನ್ನ. ಇದು ನನಗೆ ಏನ್ ಗೊತ್ತಾ ಸರ್? ಆಕ್ಸಿಡೆಂಟ್ ಆದ್ರೆ ಸಮ್ಮಿಶ್ರ ಸರ್ಕಾರ ಅಂತ ಇದೆ, ಇಲ್ಲಿ ಸಮ್ಮಿಶ್ರ ಸರ್ಕಾರ ಅಲ್ಲ, ಒಂದೇ ಸರ್ಕಾರ. ಈ ರೀತಿ ಗೌಚಾರ
ಆಕ್ಸಿಡೆಂಟ್ ಕೇಸ್ಗೆ 20,000 ರೂಪಾಯಿ ಹೋಗ್ ಸರ್, 20,000 ನಾನು ಕೊಟ್ಟಿದ್ದೀನಿ, ಕೊಟ್ಟಿಲ್ಲ ಅಂತ ಅವ್ರು ಹೇಳಿ ಮಳಿಗೆ 20,000 ರೂಪಾಯಿ ಮಂತ್ಲಿ ಮಂತ್ಲಿ ಇಂದಲೇ ಸಿಗಾಕೊಂಡ್ರೆ 30,000 ರೂಪಾಯಿ ಮಂತ್ಲಿ ಸರ್. 100 ಬನ್ನಿ ಸರ್, ಇವಾಗಲೇ ಕರ್ಕೊಂಡು ಹೋಗ್ತೀನಿ, ಬನ್ನಿ ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ ಸರ್. ಸಬ್ ಇನ್ಸ್ಪೆಕ್ಟರ್ ಇಂದಲೇ ಮಾಡಕ್ಕಾಗುತ್ತಾ ಹೇಳಿ? ಮುತ್ತುರಾಜು, ಮುತ್ತುರಾಜ್ ಸಬ್ ಇನ್ಸ್ಪೆಕ್ಟರ್ ಮಾಡಿರೋದು, ಅವರೇ ಮಂತ್ಲಿ ಇಸ್ಕೊಂಡಿರೋದು, ಬೇರೆ ಯಾರು ಅಲ್ಲ. ಸರ್ ಯಾರಿಗೆ ಯಾರು ಓಟ್ ಹಾಕಿದ್ಯಾ ಅಂತ ಕೇಳ್ತಾರೆ. ಯಾರು ಸರ್ ಸಾಹೇಬ್ರು ಅಂದ್ರೆ ನಮ್ಗೆ ಇದು ಸರ್ಕಾರಿ ಇಲಾಖೆ ಅಲ್ವಾ ಇದು? ಇದು ಸರ್ಕಾರಿ ಇಲಾಖೆನ ಏನು ಸರ್ ಇದು? ಇವರು ಯಾರಿಗೆ ಓಟ್ ಹಾಕಿದ್ಯಾ ಅಂತ ಕೇಳ್ಬೇಕಾರೆ ಇದು ಸರ್ಕಾರಿ ಇಲಾಖೆನ ಯಾವುದು? ಇದ್ರಲ್ಲಿ ಯಾವ ಸಬ್ ಇನ್ಸ್ಪೆಕ್ಟರ್ ಇಲ್ಲ. ಈ ತರ ಸಬ್ ಇನ್ಸ್ಪೆಕ್ಟರ್ ಏಕಾಏಕಿಯಾಗಿ ಬೂಟ್ನಲ್ಲಿ ಒದಿತೀನಿ, ಬೋಳಿ ಮಗ್ನ ಬಟ್ಟೆ ಬಿಚ್ಚಿಸ್ತೀನಿ ಅನ್ಬೇಕಾರೆ ತಪ್ಪೇನ್ ಮಾಡಿದ್ದೀನಿ? ಇಲ್ಲೇ ನ್ಯಾಯ ಹೇಳಿ ಸರ್. 50 ಜನ ಅಧಿಕಾರಿಗಳು, ಎಲ್ಲ ಸರ್ಕಾರಿ ಇನ್ಸ್ಪೆಕ್ಟರ್ ಇದಾರೆ, ಡಿವೈಎಸ್ಪಿ ಸಾಹೇಬ್ ಇದಾರೆ. ನಾನೇನಾದ್ರೂ ತಪ್ಪು ಮಾಡಿದ್ದೀನಾ, ಮಳ್ಳಾಡ್ದಿದ್ದೀನಾ ಅಥವಾ ರೌಡಿನ ಏನ್ ಮಾಡಿದ್ದೀನಿ? FIR ಹಾಕಿದ್ದೀನಿ ಅಂತ ಕೇಳ್ತಾರೆ. ಏನಕ್ಕೆ FIR ಹಾಕಿದ್ದಾರೆ? ಏನಕ್ಕೆ FIR ಹಾಕಿದ್ದಾರೆ? ಯಾವ ಒಬ್ಬ ಅಮಾಯಕ ಅವ್ರ ಹಿಂದಿರತಕ್ಕಂತ ರೌಡಿ ಒಬ್ಬ ಬಿಲ್ಡಿಂಗ್ ಡೆಮಾನಿಶ್ ಮಾಡಿದ್ದ, ಆಯ್ತು FIR ಹಾಕಿರೋದಕ್ಕೆ ಆ ಇದನ್ನ ಸೇಡ್ನ ನಿನ್ ನನ್ನ ಮೇಲೆ ತೀರಿಸ್ಕೊಳಕ್ ಬರ್ತಾ ಇದ್ದಾರೆ. ಇವತ್ತು ದಯವಿಟ್ಟು ನನಗೆ ನ್ಯಾಯ ಕೊಡಿ. ಇವನ ಹತ್ರ ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಗೆ ಜೀವ ಬೆದರಿಕೆ ಇದೆ. ಈ ಸಬ್ ಇನ್ಸ್ಪೆಕ್ಟರ್ ಇದ್ದ ಅಂದ್ರೆ ನಮ್ಗೆ ತೊಂದರೆ ಗ್ಯಾರಂಟಿ. ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಇಲ್ಲಿ ಬರಂಗಿಲ್ಲ, ಯಾರೋ ಒಂದು ಉನ್ನತವಾದ ಜನಗಳು ಇಲ್ಲಿ ಬರಂಗಿಲ್ಲ. ಯಾವಾಗ್ಲೇ ಆಯ್ತು ಸರ್, ಒಂದು ರಸ್ತೆ ಹೆಂಗಸ್ತಿನ ಕೇಳಿ ಸರ್, ಒಂದ್ ನಿಮಿಷ ಕೇಳಿ ಮಾತಾಡಮ್ಮ. ರೋಡ್ ರೋಡ್ ಬಿಡ್ರಿ, ರೋಡ್ ಆರ್ಡರ್ ತಂದಿದೀವಿ, ಹೈಕೋರ್ಟ್ ನಿಂದ ತಂದಿದೀವಿ ನಾವು, ಬಿಡ್ರಿ. ಎತ್ತುಚ್ಚೆ ಇಲ್ವಾ ಜೀಪ್ ನ ಕಾಕೆಂತೀನಿ ಸಬ್ ಇನ್ಸ್ಪೆಕ್ಟರ್. ಕುಂಡಿಸ್ಕೊಂಡ್ರು ನಮ್ಮ ಊರಾಗ ಜಾತ್ರೆ ಹೊತ್ತು ಎತ್ತಿ ಕುಂಡಿಸ್ಕೊಂಡ್ರು ಜಿಪ್ನಕ್ಕೆ ಹಾಕೊಂಡು ಹೋಗ್ತೀನಿ ಅಂತಾರೆ. ವಾಲೆ ಪಾಲೆ ಎಲ್ಲ ಕಾಲ್ದ ಹೋಗ್ಯಾವ, ನಮ್ಮನ್ನ ಬಂದು ಹೋಯ್ತಾರೆ, ತಿರ್ಗ ಅವ್ರಿಗೆ ರಕ್ಷಣೆ ಕೊಡ್ತಾರೆ ವೈದ್ಯರವ್ರಿಗೆ. ಇಲ್ಲ ನಮ್ಗೆ ಫೋನ್ ಮಾಡ್ರಿ ಜನಳ್ಳಿ ಶಿವ ಅಣ್ಣನೂ ಹೋಗಿ ನಮ್ಮ ಅಂಗಡಿಯವ್ರ ಬಲ್ತವ ಎಲ್ಲ ಹೇಳ್ಕೊಂಡು ಮೀಟಿಂಗ್ ಮಾಡಿ, 4-5 ಜನ ಎಲ್ಲ ಮೀಟಿಂಗ್ ಮಾಡಿ ಆಮೇಲೆ ನಾ ಬತ್ತಿ ಬಂದ್ಮೇಲೆ ನಾವು ಹಿಂಗ ಆಗ ತಂದೆ ಅಂದ್ರೆ ಇದ್ ಮಾಡ್ತಾ ಇಲ್ಲ ಮಾನಸಿಕ ಅಸ್ವಸ್ಥ ಅಂತ ಇಲ್ಲ ನಮ್ಮನ್ನ ಏನು ಇದ್ ಮಾಡ್ತಾ ಇಲ್ಲ. ನಮ್ಮ ಬಡವ್ರನ್ನ ಮಕ್ಕಳು ಮರಿನೆಲ್ಲ ಹಿಡ್ಕೊಂಡು ಹೋಯ್ದ್ರನ ಉಯ್ದಿರೋರ್ನೇ ಹಾಕಿ ಅನ್ನು ಉಯ್ದಿರೋರ್ನಿಗೆ ಹಾಕೊಂಬತ್ತಾರೆ. ಮಾಡ್ಬೇಕು ನಮ್ಮನ್ನ ಯಾಕೆ ಹಿಂಸೆ ಕೊಡ್ಬೇಕು? ನಮ್ಮ ಹೊಲ್ದಾಗೆ ಖಾತೆ ಜಮೀನಿಗೆ ಇದು ಇಲ್ಲ, ರೋಡ್ ಇಲ್ಲ, ರೋಡ್ ಇಲ್ದಿದ್ರು ಆ ತರ ಮಾಡ್ತಾರೆ. ಈಗ ಆಲೆ ದಯವಿಟ್ಟು ಕೊಟ್ಟಿಲ್ಲ ನಮ್ಗೆ ಬಂದು ನಮ್ಗೆ ನ್ಯಾಯ ಇಲ್ಲ ಹಂಗ್ ಮಾಡ್ಬೇಕು. ಇವರೇ ಅವ್ರಿಗೆ ಸಪೋರ್ಟ್ ಒಳ್ಳೆ ಸಪೋರ್ಟ್ ರಕ್ಷಣೆ ಇಲ್ಲ ನಮಗೆ. ಒಳ್ಳೆ ಸಭೆ ಇವ್ರನ್ನ ತಂದು ಇದು ಮಾಡೋಕ್ಕವ್ರನ್ನ ತಂದು ಹಾಕ್ಬೇಕಷ್ಟೇ ಇಲ್ಲ. ಇವರಿಂದ ನಮ್ಗೆ ಚೆನ್ನಾಗಿ ಇಂತ ಅವಮಾನ ಹೊಂದ್ಬೇಕಾಗುತ್ತೆ. ನಮ್ಮ ಹೊಲ್ದಾಗೆ ಇದನ್ ಮಾಡಿ ನಮ್ಗೆ ಅವಮಾನ ಮಾಡಕ್ಕೆ ಬರೋ ಹೋಗಿನ್ ಒಂದ್ಸಲಿ ಏನ್ ಕೊಡಿಸ್ತಾರೆ? ತಿರ್ಗ ಇವರೇ ಕೊಡ್ತೀವಿ ಸರ್ ಅಲ್ಲಿಗೆ. ಮಾಜಿ ಮೆಂಬರ್ ಇಷ್ಟೆಲ್ಲ ಮಾಜಿ ಮೆಂಬರ್ ಮಾಡಿಸ್ತಾ ಇರೋದು ಅಂತ ರಕ್ಷಣೆ ಕೊಟ್ಟು ಬಲಿ ಕೊಡ್ತಾ ಅವ್ರೆ. ಶಾರದಮ್ಮ ಸರ್ ನಮ್ಮ ಹೆಸರು ಪುಟ್ಟಮ್ಮ ಶಿವಮ್ಮ ಚೇತನ್ ಅಂತೇಳಿ. ನಾನೊಬ್ಬ ನಾಯಕ ಜನಾಂಗದ ಜನಾಂಗಕ್ಕೆ ಸೇರಿದವನು. ನಮ್ಮೂರಲ್ಲಿ ST ಕಾಲೋನಿಗೆ ಅಂತ ಹೇಳ್ಬಿಟ್ಟು ಒಂದು CC ರೋಡ್ ಮತ್ತು ಕಾಂಕ್ರೀಟ್ ರಸ್ತೆ ಬಂದಿತ್ತು. ಅಲ್ಲಿನ ನಮ್ಮೂರಿನ JDS ಮುಖಾಂತರ ಏನ್ ಮಾಡಿದ್ರು, ಇವ್ರು ಮನೆ ಮುಂದೆ ಚರಂಡಿ ಮಾಡ್ಬೇಡ್ರಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟರ್ ಚರಂಡಿ ಹೊಡೆದಿರೋದ್ನ ನಿಲ್ಸಿದ್ರು. ನಿಲ್ಸಿದಾಗ ನಾವು ಇಂಜಿನಿಯರ್ ಎಲ್ಲ ಇಲ್ಲಪ್ಪ ಮಾಡಿಸ್ಕೊಡ್ತೀನಿ ಅಂತ. 3 ತಿಂಗಳಾದ್ರೂ ಮಾಡಿಸ್ಲಿಲ್ಲ ಸರ್. ಹಂಗಾಗಿ ಮತ್ತೆ ಕಾಂಕ್ರೀಟ್ ಹಾಕಕ್ ಬಂದಾಗ ನಾವು ತರ್ದು ಸರ್, ಇಂಜಿನಿಯರ್ ಇಲ್ಲ ನೀವು ಕೆಲಸ ಮಾಡ್ಬೇಡಿ, ಇಂಜಿನಿಯರ್ ಬರ್ಗೆ ನಮಗೆ ಮಾತು ಕೊಟ್ಟಿದ್ದಾರೆ ನಮ್ಮ ಮನೆ ಮುಂದೆ ಕೆಲಸ ಮಾಡಿ ಮಾಡ್ರಿ ಅಂತ. ಅವ್ರ ಕಾಂಟ್ರಾಕ್ಟರ್ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಕೊಟ್ಟಿದ್ದಾರೆ ಅಂತ ಅವ್ರು ಆಮೇಲೆ ಬರ್ಕೊಂಡು ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡ್ರು. ಬಂದು ನಮ್ಮ ಅಮ್ಮನ ಮೇಲೆ ನಮ್ಮ ತಾಯಿ ಅವರು ಸ್ಕೂಲಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲಿವರೆಗೆ 20 ವರ್ಷದಿಂದ ಇಲ್ಲಿ ಎಷ್ಟೋ ವರ್ಷ ಅವರು ಅಡುಗೆ ತಾಂಡ್ರು, ಅಲ್ಲಿಂದ ಇಲ್ಲಿವರೆಗೂ ಅಡುಗೆ ಮಾಡ್ತಾರೆ. ಆದ್ರೆ ಇವರು ಅವ್ರು ಕೂಗಾಡಿದ್ದಕ್ಕೆ ಒಬ್ಬರು ಮಾನಸಿಕ ಅಸ್ವಸ್ಥ ಅಂತ ಅಂದು ಬೀವಾಗೆ ಇವ್ರು ಕೊಟ್ಟಿದ್ದಾರೆ. ಹಾಗಾದ್ರೆ ಇವರೇ ಮಾನಸಿಕ ವೈದ್ಯರಾ? ಹಂಗಾದ್ರೆ ಆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮಾಸ್ಟರ್ಗಳಿಗೆ ಒಬ್ಬರ ಮಾನಸಿಕ ಅಸ್ವಸ್ಥೆಯನ್ನ ಗುರುತಿಸಕ್ಕಂತಹ ಸಾಮರ್ಥ್ಯನ ಇಲ್ವಾ? ಹಾಗಾದ್ರೆ ಇಲ್ಲಿವರೆಗೂ ಹಂಗಾದ್ರೆ ಯಾವ ಅಧಿಕಾರಿಗಳಿಗೂ CRP ಅವ್ರಿಗಾಗ್ಲಿ BO ಆಗ್ಲಿ ಯಾವ ವಿಸಿಟ್ ಕೊಟ್ಟಿರೋರಿಗೆ ಒಬ್ಬ ಮಾನಸಿಕ ಅಸ್ವಸ್ಥೆ ಅಡುಗೆ ಮಾಡ್ತಾ ಇದ್ದಾಳೆ ಅಂತ ಗುರುತಿಸುವಂತಹ ಸಾಮರ್ಥ್ಯ ಅವ್ರು ಯಾರಿಗೂ ಇಲ್ವಾ? JDS ನವ್ರು ಏನ್ ಹೇಳ್ತಾರೆ, JDS ಮುಖಂಡರು ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಹಾಕೋದ್ರೆ ಅವ್ರು ಹಾಕ್ತಾರೆ. ಆಮೇಲೆ ನಾನ್ ಕೇಳಕ್ ಬಂದ್ರೆ, ಏ ಅವನು ಇವಳು ನಮ್ಮ ತಾಯಿ ಅವ್ರನ್ನ, ಅವ್ಳು ಹಂಗ್ ಮಾಡು ನಿಂಗ್ ಮಾಡು ಏನ್ ಸರ್? ನಮ್ಗೂ ತಾಯಿ ಒಬ್ರು ಹೆಣ್ಣು, ನಿಮ್ಗೂ ತಾಯಿ ಬೆಲೆ ಕೊಟ್ಟು ಮಾತಾಡಿದ್ರೆ ನಮ್ ಕಪ್ಪಾಲ ಕೊಡ್ತಿದ್ದಾರೆ ಸರ್. ಹೋಗ ಅದೇನ್ ಮಾಡ್ಕಂತ ಹೋಗಿ ಯಾರ್ದಾಗ ಹೋಗ್ತಾರೆ? ನಮ್ಮ ಮಾವರು ಬಂದಿದ್ರು ಸರ್, ಬನ್ನಿ SP ಆದ್ರೆ ಹೋಗೋಣ ಅಂತ ಅಂದಿದ್ಕೆ ಆಮೇಲೆ
ಒಬ್ರು ಪಿ ಸಿಂಗಲ್ಸ್ ರೋಲ್ ಅವ್ರನ್ನ ಕರ್ಕೊಂಡ್ಬಂತ ಒಳಗಡೆ ಕರ್ಸ್ಬಿಟ್ಟು ಆಯ್ತು ನಮ್ಮ ಬಗೆಹರಿಸ್ಕೊಡ್ತೀನಿ ಹೋಗ್ರಿ ಅಂತ ಅಲ್ಲಿ ನೆಲ್ಲಿ ಎಸ್ ಪಿ ಅವ್ರ ಹತ್ರ ಹೋಗ್ತಾರೆ ಕಂಪ್ಲೇಂಟ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಗೆ ಕರ್ಸ್ಬಿಟ್ಟು ಆಯ್ತು ಅವ್ರು ನಿಮ್ಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ತಿದ್ದಾರೆ ಸರ್. ಇಂಥ ದೌರ್ಜನ್ಯ ಸರ್ ಇವ್ರದ್ದು, ಯಾರು ದಲಿತರಾಗ್ಲಿ ಎಸ್ ಸಿ ಎಸ್ ಟಿ ಯಾರೋ ಬ್ಯಾಕ್ವರ್ಡ್ ಇಲ್ಲ ಸರ್ ನಮ್ದು ಮುದಿ ಮಾಡು ಅಂತೇಳಿ ಯಾರೋ ಹಿಂದೆ ಬೆನ್ನೆಲುಬಾಗಿ ರಾಜಕೀಯವಾಗಲಿ ಆರ್ಥಿಕವಾಗಲಿ ಸಪೋರ್ಟ್ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಇಲ್ಲಿ ಬೆಲೆನೆ ಕೊಡಲ್ಲ ಸರ್. ಹೌದ್ ಸರ್, ಇವರು ಪಕ್ಕ ಜೆ ಡಿ ಎಸ್ ಮುಖಂಡರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂತ ಒಂದು ಸ್ಟೇಷನ್ ಸರ್. ಇಲ್ಲಿ ಜೆ ಡಿ ಎಸ್ ಅಧಿಕಾರ ಐತೆ ಅಂತ ಯಾವ ನಾವ್ ಸಾಮಾನ್ಯ ಬಂದ್ರೆ ನಿನ್ ಕೈಲಿ ಏನ್ ಮಾಡ್ಕೊಂತೀವಿ ಅಂತ ಮರ್ಕೊಳಕಾಗ್ತದೆ ಮರ್ಕೋಗುವಂತ ಸರ್. ದಯವಿಟ್ಟು ನಮಗೆ ಇಂಥ ಒಬ್ರು ಸಬ್ಜೆಕ್ಟ್ ಬೇಕಾಗಿಲ್ಲ, ಯಾವ್ದಾದ್ರೂ ಇದಕ್ಕಾಗ್ಲಿ ವರ್ಗಾವಣೆ ಮಾಡ್ರೆ ನಮಗೆ ಉತ್ತಮವಾಗಿ ಆಡಳಿತ ಮಾಡ್ತಕ್ಕಂತ ಉತ್ತಮವಾಗಿ ಕಾರ್ಯ ಮಾಡ್ತಕ್ಕಂತ ಒಬ್ರು ಸಬ್ ಇನ್ಸ್ಪೆಕ್ಟರ್ ನ ಹಾಕೊಡ್ಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಆ ಇಲಾಖೆ ಮುಖ್ಯ ಅಧಿಕಾರಿಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾವ ಸ್ಟೇಷನ್ ಅಲ್ಲಿ ಆಕ್ಸಿಡೆಂಟ್ ಹೆಚ್ಚಾಗಿದೆ? ಒಂದೇ ಒಂದ್ಸಲಿ ನೀವೊಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಹೋಗಿ ನೋಡಿ ನಮ್ಮ ಕಳ್ಳ ಮೇಳದಲ್ಲಿ ಯಾಕೆ ಆಕ್ಸಿಡೆಂಟ್ ಜಾಸ್ತಿ ಆಗಿದೆ ಹೋಗಿ. ಯಾಕೆಂದ್ರೆ ಲಾಯರ್ ಕೆಲವೇ ಕೆಲವು ಸೀಮಿತವಾದ ಲಾಯರ್ಗಳು ಇವ್ರ ಹತ್ರ ಇವ್ರಿಗೆ ದುಡ್ಡು ಕೊಟ್ಬಿಟ್ಟು ಇಷ್ಟಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಏನ ಕೇಸ್ಗಳನ್ನ ಇದನ್ ಮಾಡೋದಕ್ಕೋಸ್ಕರ. ಹೋಗಿ ಸರ್, ಇಡೀ ನಮ್ ಜಿಲ್ಲೆನಲ್ಲಿ ಯಾವ ಸ್ಟೇಷನ್ ಅಲ್ಲಿ ಹೆಚ್ಚಾಗಿದೆ ನೋಡೋ. ಎಲ್ಲೋ ಆಗದಿಗೆ ನಮ್ಗೇನಾದ್ರೂ ಮುಂದೆ ತೊಂದರೆ ಕೊಟ್ಟಿದ್ದಾರೆ ಅವ್ರ ಹೆಸರು ಬರ್ದಿಕ್ಕೆಂತೀವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳ ಮುಂದೆ. ಏನಾದ್ರೂ ನಮಗೆ ತೊಂದರೆ ಕೊಟ್ಟಿದ್ದಾರೆ ನಿಮ್ಮ ಹೆಸರೆಲ್ಲ ಬರ್ದಿಕ್ಕೆ ಮೇಲ್ ಮಕ್ಕಳು ಮರಿನೆಲ್ಲ ಏನಿಸ್ಕೊಂಡು ಒಳ್ಳೆ ಆಗ್ತೀನಿ ಏನು ನಿನಗೋಸ್ಕರ ಇದ್ದೀನಿ ಸರ್ ಇದೇನು ಸರ್ ಇದಕ್ಕೋಸ್ಕರ ಮಾಡ್ಬೇಕಂತೆ ನನಗೇನು ಅಂದಾಗ ನಮ್ಮಂತ ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ನ್ಯಾಯ ಸಿಕ್ತೈತಾ? ಗಂಟ ಬಂದೇಳಿ ನಾನು ಬ್ರಹ್ಮಸಂದ್ರ, 26ನೇ ತಾರೀಕು ಈ ತಿಂಗಳು ನನ್ನ ಮಗಳು ಮಿಸ್ ಆಗಿದ್ಲು. ಮಿಸ್ಸಿಂಗ್ ಕೇಸ್ಗೆ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟರೆ ಇದುವರೆಗೂ ಆ ಮನುಷ್ಯ ಏನೋ ಕಿವಿಯಾಕ ಹಾಕೊಂಡಿಲ್ಲ. ಒಂದ್ ಹೇಳ್ಬೇಕು ಅಂತಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಪಾಪ ಸಪೋರ್ಟ್ ಮಾಡಿ ಅಲ್ಲವರು ಇಲ್ಲವರು ಅಂತ ಹೇಳ್ಬಿಟ್ಟು ಸೇನೆ ಮಾಡಿರು. ಅವರು ಶಿರಾದಿಂದ ಕಳ್ಳಂಬೆಳೆ ಟ್ರೇನಿಗೆ ಹ್ಯಾಂಡ್ ಓವರ್ ಮಾಡಿರು. ಹ್ಯಾಂಡ್ ಓವರ್ ಮಾಡಿದಂತ ಸಂದರ್ಭದಲ್ಲಿ ಹುಡುಗಿಗೆ 19 ವರ್ಷ ಆಗೈತೆ, 18 ತುಂಬ 19 ಆಗೈತೆ, ಹುಡುಗನಿಗೆ 21 ವರ್ಷ ಆಗಿಲ್ಲ. ಇದು ಇವರು ಸಪೋರ್ಟ್ ಮಾಡಿ ಕಳ್ಸಿರತಕ್ಕಂಥ ಕೆಲಸ ಇದು. ಅವನಿಗೆ ಏಜ್ ಆಗಿಲ್ತಲ್ಲ ಯಾಕೆ ಕಳ್ಸಿದ್ರೆ ಸರ್ ಅಂತ ನಾವು ಕೇಳಕ್ ಬಂದ್ರೆ ನಮ್ಮ ನೋಡಕ್ ಬಂದಿರೋಂಥದ್ದು. ಇದು ನಮ್ಮ ಹತ್ರ ಸ್ಕೂಲ್ ದಾಖಲೈತೆ, 21 ವರ್ಷ ಆಗಿಲ್ಲ ಅವನಿಗೆ ಹುಡುಗನಿಗೆ. ಇವ್ರು ಹೆಂಗೆ ಕಳ್ಸಿರು ಅವನಿಂದ ಇವರು ಅಲ್ಲಿ ಏಜ್ ಏಜ್ ಸರ್ಟಿಫಿಕೇಟ್ ಹೆಂಗ್ ಮಾಡಿರು ಇವರು? ಏ ಆಗೈತೆ ಅಂತ ಹೇಳ್ತಾರೆ ನಮ್ಗೆ 23 ವರ್ಷ ಅವನಿಗೆ ಸಿ ಬಿ ಎಗ್ರೆಯರ. ಹಾ, ಇವರು ದುಡ್ಡು ಕೊಟ್ಟ ಕಡೆಗೆ ಸಪೋರ್ಟ್ ಮಾಡೋದಾದ್ರೆ ನಮ್ಮಂತ ಅಮ್ಮಾಯಿಗೆ ಏನಾಗಬೇಕು? ಡೇಟ್ ಆಫ್ ಬರ್ತ್ ಇದೆ, ಸ್ಕೂಲ್ ದಾಖಲಾತಿ ತಂದಿದೀವಿ. ಹುಡುಗನ್ ಡೇಟ್ ಆಫ್ ಬರ್ತ್ ನೋಡಿ, ಸ್ಕೂಲ್ ದಾಖಲಾತಿ ಇದೆ 98 ಇದೆ. 21 ವರ್ಷ ಆಗಿಲ್ಲ ಮಾಡಿ ಪಿ ಎಸ್ ಐ ಮುತ್ತುರಾಜ್ ಅವರು ಲಂಚ ತಿಂದು ಇವತ್ತು ನಮ್ಗೆ ದ್ರೋಹ ಮಾಡಿದ್ರು. ಅವರು ಕಳಿಸಿಕೊಟ್ಟಿದ್ದಾರೆ ಹುಡುಗನ ಜೊತೆನಲ್ಲಿ. ಇದು 100ಕ್ಕೆ 100 ಸತಿಯಾದ ವಿಚಾರ. ಈ ಕೂಡಲೇ ಎಸ್ ಪಿ ಅವರು ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಇಂಥ ದುಷ್ಟ ಅಧಿಕಾರಿಗಳನ್ನ ಕಿತ್ತ ಹಾಜಿಕೆಸ್ದು ನಮ್ಮಂತ ಬಡವರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ. ಈ ಕೂಡಲೇ ಆ ಪಿ ಎಸ್ ಐ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಆ ಕಂಪ್ಲೇಂಟ್ ಅನ್ನ ದಾಖಲಿಸಿ ಅವರಿಗೆ ಅದು ಹೇಳ್ತಾರೆ ಬಾಯ್ಬಿಟ್ಟು ಮಾದಿಗ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಸ್ವಾಮಿ ಅಲ್ಲ ಸ್ವಾಮಿ, ನಾವೇನು ಅರ್ಜಿ ಹಾಕೊಂಡು ಬಿಟ್ಟಿದ್ರೆ ನೀವು ಒತ್ತಿರಲ್ಲಿ ಇನ್ನೊಬ್ ನಾನೇನು ಅರ್ಜಿ ಹಾಕಿನ ಸ್ವಾಮಿ ದೇವರಿಗೆ ನನ್ನ ಮಾದಿರಲ್ಲಿ ಹುಟ್ಟಿದ್ರು ಅಂತ. ಸ್ವಾಮಿ ಒಂದೆರಡು ತಿಂಗ್ ಕೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಲ್ಲ ಅಸಂದರ್ಭ ಆಗಿ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಹುಡ್ತಾ ಇದ್ದೀವಿ ಸ್ವಾಮಿ. ಇದು ಜಾತಿಯನ್ನ ಇವತ್ತಿಗೆ ಕಿತ್ತಾಕಿ ಮುತ್ತುರಾಜ್ ಅವರೇ, ಇವತ್ತು ನೀವು ಕರೆಸಿಕೊಟ್ಟಿರಕಂತ ಹುಡುಗನ್ನ ಕರೆಸಿ ನಮ್ಮ ಮಗಳನ್ನ ನಮ್ಮ ಮನೆಗೆ ಕಳ್ಸಂತ ವ್ಯವಸ್ಥೆಯನ್ನ ಮಾಡಿ. ಇಲ್ಲಾಂದ್ರೆ ಈ ಪಾಪ ತೊಟ್ಟದೇ ನಿಮ್ಗೆ ತೊಟ್ಟಿ ಕೂಳಿಲ್ಲ ನೀರಿಲ್ದ ಸಾಯ್ತೀರಾ. ಇದೇ ಪಿ ಎಸ್ ಐ ಒಬ್ರು ಹಿಂಗೆ ಮಾಡಿ
ಇವರು ಹಿಂದೆ 25 ವರ್ಷದಲ್ಲಿ ಹಿಂಗ್ ಮಾಡ್ಯವ್ರೆ, ಮಾಡಿ ಅವ್ರ ಕೊನೆಗೆ ನೀರು ಒಂದಲ್ಲೇ ಸತ್ತೋಗ್ಯವ್ರಿ ಮುದ್ವೀರಪ್ಪ ಅವರು. ಆ ಗೋಳು ನಿಮ್ಗೆ ತೊಟ್ಟದ್ ಬೇಡ ಅಂತೇಳಿ ಸಂದರ್ಭದಲ್ಲಿ ಎಚ್ಚೆತ್ತರಿಸ್ತಾ ಇದ್ದೀನಿ. ನಮ್ಗೆ ಸಾಕಷ್ಟು ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡಿದೆ, ಅವ್ರಿಗೆ ಗೌರವಿಸ್ತೀನಿ. ಆದ್ರೆ ಮುತ್ತುರಾಜ್ ಅಂತ ವಲಸು ರಾಜಕಾರಣ ಮಾಡಕ್ಕೆ ಬಂದಿರತಕ್ಕಂತ ಮುತ್ತುರಾಜ್ ಅವರು ಪಿ ಎಸ್ ಐ ಅವರು ರಾಜಕಾರಣ ಮಾಡ್ತಾ ಇದಾರೆ. ಎಸ್ ಪಿ ಮೇಡಮ್ ಇವರು ಸರ್ಕಾರ ಅವರು ಇವ್ರನ್ನ ಕಮಿಷನ್ ಅಲ್ಲಿ ಮೇಡಮ್ ಅವ್ರು ಹೋದಾಗ ಎಷ್ಟು ಕ್ಲೀನ್ ಆಗಿ ಮಾತಾಡಿಸ್ತಾರೆ. ಮೇಡಮ್ ಹತ್ರ ಹೋಗಿ ಕಮಿಷನ್ ಅಲ್ಲಿ ಎಸ್ ಪಿ ಮೇಡಮ್ ಹತ್ರ ಹೋಗಿದ್ವಿ, ಎಷ್ಟು ನೀಟಾಗಿ ಕರೆದು ಮಾತಾಡಿಸಿ ಅವರು ಒಂದು ಗೌರವ ಕೊಟ್ಟು ಮಾತಾಡಿಸ್ತಾರೆ. ಆದ್ರೆ ನಮ್ ಕಳ್ಳಮೇಳ ಪೊಲೀಸ್ ಠಾಣೆಗೆ ಬಂದು ಬನ್ನಿ ಸರ್, ಹೊರಗಡೆ ಹೋಗಲಿ. ನೀವ್ ಯಾವಾಗಾದ್ರೂ ಪತ್ರಿಕಾ ಮಾಧ್ಯಮದವ್ರು ಬನ್ನಿ, ಇಲ್ಲಿ ಯಾವ ರೀತಿ ದೌರ್ಜನ್ಯ ನಡೆಯುತ್ತೆ ಅಂದ್ರೆ ನೀವೇನಾದ್ರೂ ದುಡ್ಡು ಹೋದ್ರೆ ಮಾತ್ರ ಹೊರಗಡೆ ಹೋಗ್ಬೋದು. ಅದು ಮರಣ ದಂಡ ಕೊಡ್ರು, ಮತ್ತೆ ಆಕ್ಸಿಡೆಂಟ್ ಮಾಡಿರೋ ಕೇಸ್ ಮಾಡಿರೋ ಅಂತವ್ರಿಗೆ ಮಾತ್ರ ಒಳಗಡೆ ಜಾಗ. ಅದು ಏನು ಕೆಲವೇ ಕೆಲವು ಲಾಯರ್ಗಳಿಗೆ ಸೀಮಿತವಾದಂತ ಕೇಸ್ ಅನ್ನು ನಮ್ ಮಕ್ಕಳನ್ನ ಯಾವ್ಯಾವ ಕರ್ಕೊಂಡು ಯಾಕೆ ಸಪೋರ್ಟ್ ಮಾಡಬಾರದು? ಮಕ್ಕಳು ಯಾರು ತಪ್ಪ ಹೆಣ್ಮಕ್ಳನ್ನ ಪಂಚ ಬಿಚ್ಚು ಅಡಿತೀನಿ ಅಂದ್ರು. ಒಬ್ಬ ಪಂಚಾಯತಿ ಮಾಜಿ ಅಧ್ಯಕ್ಷರವರು ಯಾವುದೇ ಹಳ್ಳಿಗಾರು ಬರ್ತಾರೆ ಬಾವು ತಪ್ಪ ಅಂದ್ರೆ ಬಂದ್ ಯಾವುದೇ ಪ್ರಕರಣ ಆದ್ರೂ ಕೇಸ್ ದಾಖಲಾತಿ ಮಾಡ್ಬೇಕಾ, ಹಳ್ಳಿ ಮಟ್ಟದಾಗ ನ್ಯಾಯ ಮಾಡ್ಬೇಕಾ? ಅದ್ ಇಲ್ಲಿಂದ ಬಂದ್ರೆ ಅವ್ರು ನಮ್ಗೋಸ್ಕರ ಬಂದ್ ಕೇಳಿದ್ರೆ ಪಂಚೆ ಉದುರಿಸ್ಬಿಡ್ತೀನಿ ನಮ್ ಸ್ಟೇಷನ್ ಅಲ್ಲಿ ಬಂದ್ರೆ ಅನ್ಬೇಕಾದ್ರೆ ಒಬ್ಬ ಅಧಿಕಾರಿ ನಾವು ನೀವು ಪ್ಯಾಂಟ್ ಉದುರಿಸಿದ್ರೆ ನಮ್ಮನ್ನು ನೀವು ಏನ್ರಿ ಹೆಚ್ಚು ಕಮ್ಮಿ? ನಾವು ದುಡ್ಕೊಳ್ತಿರ್ಬೋದು, ನಮ್ಗು ರೋಷ. ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಇಲ್ಲಿ ಬಂದು ಸ್ಟೇಷನ್ ಅಲ್ಲಿ. ನಾನು ಇನ್ಸ್ಪೆಕ್ಟರ್ ತಗೋದ್ಕಿ ನಮ್ಮಣ್ಣ ಕಣ್ಣೀರ್ ಇಟ್ಕೊಂಡಿತ್ತಿಗೆ ಕಂಪ್ಲೇಂಟ್ ಕೊಡ್ತೀನಿ. ನಾನು ಕಾರ್ಯಕರ್ತನಾಗ ಕಂಪ್ಲೇಂಟ್ ಕೊಡ್ತೀನಿ. ಇವ್ರು ಏನ್ ಮಾತಾಡ್ತಾರೆ ಅಂದ್ರೆ, ಇವರು ಏನ್ ಮಾತಾಡ್ತಾರೆ ಅಂದ್ರೆ, ಒಬ್ಬ ಎಸ್ ಐಗೆ 25 ಆಗಿರ್ಲಿ 30 ಆಗಿರ್ಲಿ ಸಾಯ್ತೀವಿ ನಾವು, ವಯಸ್ಸಿಗೌರವ ಕೊಡಲ್ಲ, ಪಬ್ಲಿಕ್ಗೌರವ ಕೊಡ್ತೀವಿ. ಬಟ್ ನಮ್ಮನ್ನ ಕೇಳ್ತಾರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬಂದಿಲ್ ಮಾತಾಡೋದ್ರೆ. ಶಿರಾ ನಗರದ ಕರಡಿ ಮೊಹಲ್ಲಾದಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆ ತನ್ನ ಗಂಡನಿಗೆ ತುರ್ತು ಚಿಕಿತ್ಸೆ ಕೊಡಿಸಲು ಅರ್ಧ ದಿನ ರಜೆ ಪಡೆದು ಹೋದರೂ ಸಹ ರಾತ್ರಿ 8 ಗಂಟೆಗೆ ಕಚೇರಿಗೆ ಕರೆಸಿ ನೋಟಿಸ್ ನೀಡಿದ ಸಿಡಿಪಿಒ. ಪತಿಯ ತುರ್ತು ಅನಾರೋಗ್ಯದ ನಿಮಿತ್ತ ಅರ್ಧ ದಿನ ರಜೆ ಹಾಕಿದ ಅಂಗನವಾಡಿ ಕಾರ್ಯಕರ್ತೆಗೆ ರಾತ್ರಿ 8 ಗಂಟೆಗೆ ಕಚೇರಿಗೆ ಕರೆಸಿ ನೋಟಿಸ್ ನೀಡಿದ ಸಿಡಿಪಿಒ. ಈ ದಬ್ಬಾಳಿಕೆ ತಪ್ಪಿಸಿ ಜನಪ್ರತಿನಿಧಿಗಳೇ ಇಲ್ಲದಿದ್ದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಬೇಕಾದೀತು. ದಿನಾಂಕ 12/3/2019 ಕರಡಿ ಮೊಹಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಸುಶೀಲಾ ಬಾಯಿ ಕರ್ತವ್ಯ ನಿರ್ವಹಿಸುವ ವೇಳೆ ತನ್ನ ಗಂಡನಾದ ಗೋವಿಂದ ನಾಯಕ್ ತುರ್ತಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದುಕೊಂಡು ಹೋಗಿ ಎನ್ನುತ್ತಿದ್ದಾರೆ ಎಂದು ತಂಗಿ ಫೋನ್ ಮಾಡಿದಾಗ ಇಲಾಖೆ ಸೂಪರ್ವೈಸರ್ ಹಾಗೂ ACDPO ಅನುಮತಿ ಪಡೆದು ತನ್ನ ಪತಿಯನ್ನು ತುಮಕೂರಿಗೆ ಕರೆದುಕೊಂಡು ಹೋಗಿರುತ್ತಾರೆ. ದೂರವಾಣಿ ಮೂಲಕ ಫೋನ್ ಮಾಡಿದ ಸಿಡಿಪಿಒ ಈಕೆಯನ್ನು ತರಾಟೆಗೆ ತೆಗೆದುಕೊಂಡು ರಾತ್ರಿ 8 ಗಂಟೆಗೆ ಕಚೇರಿಗೆ ಕರೆಸಿ ನೋಟಿಸ್ ನೀಡಿರುತ್ತಾರೆಂದು ತಿಳಿದು ಬಂದಿದೆ. ಒಬ್ಬ ಮಹಿಳಾ ಕಾರ್ಯಕರ್ತೆಯನ್ನು ರಾತ್ರಿ 8 ಗಂಟೆಗೆ ಕಚೇರಿಗೆ ಕರೆಸಿ ನೋಟಿಸ್ ನೀಡುವ ಔಚಿತ್ಯವಾದರೂ ಏನು ಇತ್ತು? 20 ಸಾಂದರ್ಭಿಕ ರಜೆಗಳಿದ್ದರೂ ಸಹ ತನ್ನ ಗಂಡನ ಜೀವಕ್ಕೆ ಅಪಾಯವಾದಾಗ ಅರ್ಧ ದಿನ ರಜೆ ಪಡೆಯಲು ಅವಕಾಶವಿಲ್ಲವೇ? ಈ ರೀತಿ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಕಾನೂನಿನ ಅಡಿಯಲ್ಲಿ ತೊಂದರೆ ಕೊಡುವುದನ್ನು ತಪ್ಪಿಸಲು ಶಿರಾದಲ್ಲಿ ಯಾವ ಜನಪ್ರತಿನಿಧಿಯೂ ಇಲ್ಲವೇ? ಜನಪ್ರತಿನಿಧಿಗಳೇ, ಇನ್ನಾದರೂ ಎಚ್ಚೆತ್ತುಕೊಂಡು ಅಸಹಾಯಕರ ಮೇಲಾಗುತ್ತಿರುವ ದಬ್ಬಾಳಿಕೆಯನ್ನು ತಡೆಯದಿದ್ದರೆ ಮುಂದೊಂದು ದಿನ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಬೇಕಾದೀತು. ಮೇಡಮ್, ಇದು ಯಾವ್ದು ಅಂಗನವಾಡಿ? ಕರಾಡಿ ಮಹಲ್ಲಾ ಅಂಗನವಾಡಿ ಸರ್. ನಮ್ಮ ಹೆಸರು ಸುಶೀಲಾ ಬಾಯಿ ಅಂತ. ಅದೇ ನಿಮ್ಮ ಯಜಮಾನರಿಗೆ ಕೊಟ್ಟಿಲ್ಲ ಅಂತ ಮಾಹಿತಿ ತಿಳಿದು ಅಂತ ಅದಕ್ಕೆ ನಿಮ್ಮನ್ನು ಮಾತಾಡ್ಸೋಣ ಅಂತ. ಹೌದು ಸರ್, ನನಗೆ ನಮ್ಮ ಮನೆಯವ್ರಿಗೆ ಸೀರಿಯಸ್ ಆಗಿದ್ರು. ನಮ್ಮ ಮನೆಯವರು ಸಾಹೇಬ್ರು 3:30 ಫೋನ್ ಮಾಡಿದ್ರು, 3:45 3:45 ಫೋನ್ ಮಾಡಿದಾಗ ನಾನು ಸಾಹೇಬ್ರಿಗೆ ನಮಸ್ತೆ ಸರ್ ಅಂತ ಅಂದೆ. ಎಲ್ಲಿದ್ದೀರಮ್ಮ ನೀವು ಅಂತ ಅಂದರು. ಸರ್, ನಾನು ಹಿಂಗೆ ಹಾಸ್ಪಿಟ್ಲಲ್ಲಿ ಇದ್ದೀನಿ, ನಮ್ಮ ಮನೆಯವ್ರಿಗೆ ಸೀರಿಯಸ್ ಆಗಿತ್ತು ಅಂತ ಅಂದಾಗ ನೀನು ಇವಾಗ ಬಂದು ಅಂಗನವಾಡಿಲಿ ಬಂದು ನೀನು ಬೀಗ ತೆಗ್ದಿಲ್ಲ ಅಂದರೆ ನೀನು ಹಿಂಗೆ ನೋಟಿಸ್ ಕೊಡ್ತೀನಿ, ಡಿಡಿಗೆ ಒತ್ತಾಕ್ತೀನಿ ಅಂತ ಅಂದರು. ಸರಿ, ಹಾಕಿ ಸರ್ ಅಂತ ನಾನು ಹೇಳಿದೆ. ನಿಮ್ಮ ಮನೆಯವ್ರಿಗೆ ತುಂಬ ಸೀರಿಯಸ್ ಆಗಿದೆ ಸರ್, ಹಾಸ್ಪಿಟ್ಲಲ್ಲೇ ಇದ್ದೀನಿ ಅಂದರೆ ನಿಮ್ಮ ಮನೆಯವ್ರಿಗೆ ಸೀರಿಯಸ್ ಆಗಿದ್ರೆ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಅಂತ ಅಂದರು.
ನಿಮ್ಮ ಮನೇಲೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ಡಾಕ್ಟ್ರು ತುಮಕೂರಿಗೆ ರೆಫರ್ ಮಾಡಿದ್ರು. ರೆಫರ್ ಮಾಡಿದಾಗ ನಾನು ಹಿಂಗೆ ರೆಫರ್ ಮಾಡಿದ್ದಾರೆ ಅಂತ ಅಂದರೆ ಈಗ ಇಲ್ಲ, ನಾನು ರಜಾ ಕೊಡೋ ಆಗಿಲ್ಲ, ಎಲೆಕ್ಷನ್ನು, ನಾನು ಈಗಲೇ ಬಂದು ನೀನು ನೋಟಿಸ್ ತೊಗೊಂಡು ಹೋಗ್ಬೇಕು ಅಂತ ಆಫೀಸಿಗೆ ಕಚೇರಿಗೆ ಕರೆಸಿ ಕಚೇರಿಯಿಂದ ನನಗೆ ಸಾಹೇಬರು ಸರ್ ರೆಫರ್ ಮಾಡಿದ್ದಾರೆ ತುಮಕೂರಿಗೆ ನೋಡಿ ಸರ್ ಅಂದರೆ ನನಗೇನು ಹೇಳಬೇಡ ನಿಮ್ಮ ಮನೇದು ನಿಮ್ಮ ಮನೇಲಿ ಇಟ್ಕೊ ಅಂತ ಹೇಳಿಬಿಟ್ಟು ನನ್ನನ್ನು ಆವಾಗಲೇ ಕರೆಂಟ್ ಹೋಗಿತ್ತು, ಕರೆಂಟ್ ಹೋಗಿ ಮೊಬೈಲ್ ಟಾರ್ಚ್ ಹಾಕಿ ನನ್ನನ್ನು ನೋಟಿಸ್ ಕೊಟ್ಟರು. 8 ಗಂಟೆಗೆ ರಾತ್ರಿ 8 ಗಂಟೆಗೆ ನೋಟಿಸ್ ಕೊಟ್ಟಿರ. ಹಾಂ, ಆವಾಗಲೇ ಆಫೀಸಿಗೆ ಕರೆಸಿ ಆಟೋದಲ್ಲಿ ನಮ್ಮ ಮನೆಯವ್ರಿಗೆ ಕರ್ಕೊಂಡು ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೆ. ಬಸ್ ಸ್ಟ್ಯಾಂಡಿಂದ ವಾಪಸ್ ಮತ್ತೆ ಆಟೋದಲ್ಲೇ ನಮ್ಮ ಮನೆಯವ್ರಿಗೂ ಕರ್ಕೊಂಡು ಬಂದು ಆವಾಗಲೇ ರಜಾ ಸರ್ ಹಿಂಗೆ ರೆಫರ್ ಮಾಡಿದ್ದಾರೆ, ನನಗೆ ಈ ಥರ ಸಮಸ್ಯೆ ಇದೆ ಅಂತ ಅಂದ್ರೂ ಅವರು ಸಮಸ್ಯೆ ಇದ್ದರೆ ನಿನ್ನ ಮನೇಲಿ ಇಟ್ಕೋ, ನನಗೇನು ಹೇಳಬೇಡ ಅಂತ ಹೇಳಿ ನನ್ನ ರಾತ್ರಿ ಕರೆಂಟ್ ರಾತ್ರಿ 8 ಗಂಟೆಗೆ ಕರೆಂಟ್ ಹೋಗಿತ್ತು. ಕರೆಂಟ್ ಹೋದ್ಮೇಲೆ ನನಗೆ ಮೊಬೈಲ್ ಟಾರ್ಚ್ ಹಾಕಿ ನಾನು ನೋಟಿಸ್ ಕೊಟ್ಟಿದ್ದಾರೆ ಸರ್. ರಜಾ ಕೊಡಲಿಲ್ಲ, ರಜಾ ಕೊಡಲ್ಲ, ಯಾವುದೇ ಕಾರಣಕ್ಕೂ ರಜಾ ಕೊಡಲ್ಲ ಅಂತ ಹೇಳಿದ್ದಾರೆ. ನೋಟಿಸ್ ರಿಸೀವ್ ಮಾಡಿದ್ರೆ ಸೂಪರ್ ಮೇಲ್ವಿಚಾರಕ್ಕೆ ಕೇಳಬೇಕು ಅಂತ ಹೇಳ್ತಾರೆ ಸರ್. ಮೇಲ್ವಿಚಾರಕ್ಕೆ ಅವ್ರಿಗೆ ಕೇಳಿದ್ದೆ, ಅರ್ಧ ದಿನ ರಜಾ ಅವ್ರು ಕೊಟ್ಟಿದ್ರು. ಎಸ್ ಡಿ ಪಿ ಮೇಡಮ್ಗೂ ಒಂದು ವಿಷಯ ತಿಳಿಸೋಣ ಅಂತ ಎಸ್ ಡಿ ಪಿ ಮೇಡಮ್ಗೂ ವಿಷಯ ತಿಳಿಸಿದ್ದೆ. ಅವರು ಸರಿ ಆಯ್ತು ಹೋಗಿ ಜ್ಯೋತಿ ಮೇಡಮ್ ನಿಮ್ಮ ಸೂಪರ್ವೈಸರ್ಗೆ ಒಂದು ಮಾತು ಹೇಳಿ ಅಂತ ಅಂದಾಗ ನಮ್ಮ ಸೂಪರ್ವೈಸರ್ಗೆ ಹೇಳಿದ್ದಕ್ಕೆ ಸರಿ ಆಯ್ತು ನೀವು ಅರ್ಧ ದಿನ ರಜಾ ಪಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಹೋಗಿ ಅಂತ ಹೇಳಿದ್ರು ಅವರು ಜ್ಯೋತಿ ಮೇಡಮ್ ಅಂತ. ಸಾಹೇಬ್ರಿಗೆ ಜ್ಯೋತಿ ಮೇಡಮ್ ಕೇಳ್ಕೊಂಡ್ ಬಂದಿದ್ದೀನಿ ಅಂದ್ರೆ ಯಾರ್ರಿ ಜ್ಯೋತಿ ಅಂತ ಹೇಳಿ ಸಿ ಡಿ ಪಿ ಅವ್ರಿಗೆ ಮೇಡಮ್ ಹೇಳಿದ್ ಜ್ಯೋತಿ ಮೇಡಮ್ ಗೊತ್ತಿಲ್ಲ ಸರ್ ನನಗೆ. ಜ್ಯೋತಿ ಮೇಡಮ್ ಸಿ ಡಿ ಪಿ ಅವ್ರಿಗೆ ಹೇಳಿದಾರೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಜ್ಯೋತಿ ಮೇಡಮ್ಗೂ ಎಸ್ ಡಿ ಪಿ ಮೇಡಮ್ಗೆ ನಾನು ವಿಷಯ ತಿಳಿಸಿ ನಾನು ಹಾಸ್ಪಿಟ್ಲಿಗೆ ಹೋಗಿರೋದು ಸರ್. ನಮ್ಮ ಮನೆಯವ್ರಿಗೆ ಹಿಂಗೆ ಸಮಸ್ಯೆ ಸೀರಿಯಸ್ ಆಗಿದೆ ಅಂತ ಅಂದಾಗ ದೂರವಾಣಿ ನನಗೆ ನನ್ನ ತಂಗಿ ಫೋನ್ ಮಾಡಿದ್ರು, ನೀವು ಹಿಂಗೆ ಮಾಮನ್ಗೆ ಹಿಂಗೆ ಅಷ್ಟೊಂದು ಸೀರಿಯಸ್ ಆಗಿದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಮಾಡಿದ್ದೀವಿ ಬಾ ಅಂತ ಅವರು ಇಲ್ಲಿ ಬಂದು ನನಗೆ ಕಳಿಸಿದ್ಮೇಲೆ ನನ್ನ ತಂಗಿಗೆ ಬಿಟ್ಟು ನಾನು ಹೋಗಿರೋದು ಸರ್. ಅದಕ್ಕೆ ಬೀಗ ಹಾಕಿದ್ದೀರಾ ನೀವು ಅಂತ ನನಗೆ ನೋಟಿಸ್ ರಿಸೀವ್ ಮಾಡಿದ್ದಾರೆ ಸರ್. ಅಂಗನವಾಡಿ 3:43 ತಹಶೀಲ್ದಾರು ಮತ್ತೆ ಸಿ ಡಿ ಪಿ ಅವರು ವಿಸಿಟ್ ಮಾಡಿದ್ರಂತೆ, ಅವಾಗ ಬೀಗ ಹಾಕಿದ್ದಾರೆ ಅಂತ ಅಂದ್ರೆ ಸರ್ ನನ್ಗೆ ಈ ಸರ ಸಮಸ್ಯೆ ಇತ್ತು ಅದಕ್ಕೆ ನಾನು ಬಂದಿದ್ದೀನಿ ಅಂದ್ರೆ ಅವರು ಆದ್ರೂ ರಜಾ ಪಡ್ಕೊಂಡ್ರು ನನಗೆ ನೋಟಿಸ್ ರಿಸೀವ್ ಮಾಡಿದ್ರು. ಹೇಳಿದ್ದೀನಿ ಅಂತ ನಾನು ಹೇಳಿ ಎಸ್ ಡಿ ಪಿ ಮೇಡಮ್ಗೂ ಜ್ಯೋತಿ ಮೇಡಮ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಟ್ಟೆ ಬಂದಿದ್ದೀನಿ ಸರ್ ಅಂತ ಅಂದ್ರು. ಯಾರ್ರೀ ಜ್ಯೋತಿ ಅಂತ ಹೇಳಿ ನನಗೆ ಫೋನ್ ಸರಿ ನೀನು ಮಾತಾಡಬೇಡ ಕಟ್ ಮಾಡು ಅಂತ ಕಟ್ ಮಾಡಿದ್ರು ಸರ್ ಫೋನ್. ಫೋನ್ ಕಟ್ ಮಾಡಿದ್ಮೇಲೆ ಇಲ್ಲಿ ಕರೆಸಿ ನನಗೆ ನೋಟಿಸ್ ರಿಸೀವ್ ಮಾಡಿದ್ದಾರೆ ರಾತ್ರಿ 8 ಗಂಟೆಗೆ. ನಮ್ಮ ಮನೆಯವರು ಜೊತೆಯಲ್ಲೇ ಬಂದಿದ್ರು ಸರ್ ಎಲೆಕ್ಷನ್ ಅಂತ ಅಂದ್ರು. ನಮ್ಮ ಮನೆಯವ್ರು ಆದ್ರೂ ಸರ್ ಪ್ರಾಂತ ಬಿಟ್ಟು ನಾವೇನು ಹೋಗ್ತಾ ಇಲ್ಲ, ನಮ್ಗೆ ಸೀರಿಯಸ್ ಆಗಿದೆ ಅಂತ ಅಂದ್ರು. ನಿಮ್ ಡಿಪಾರ್ಟ್ಮೆಂಟಿನ ಬಗ್ಗೆ ನನ್ಗೆ ಹೇಳ್ಬೇಡಿ, ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ರಜೆ ಕೊಡಲ್ಲ ಅಂತ ಹೇಳಿದ್ರು. ನನ್ನ ರಜೆ ಜನವರಿಯಿಂದ ಇದುವರೆಗೂ ಒಂದ್ ರಜಾನು ತಗೊಂಡಿಲ್ಲ ಸರ್. ರಜೆ 20 ರಜಾನು ಹಂಗೆ ಇದೆ ಸರ್. ಇನ್ಸಿಡೆಂಟ್ March 12 ಆಗಿರೋದು ಸರ್. ಇದು ರೀಸೆಂಟ್ ಆಗಿ ಸರ್. ಹೌದು, 20 ರಜಾ ಇದಾವೆ ಸರ್. ಲಾಸ್ಟ್ ಇಯರ್ದು ಅಕ್ಟೋಬರ್ ಇಂದ ಈ ಕಡೆ ನಾನು ರಜಾನೇ ತಗೊಂಡಿಲ್ಲ ಸರ್. ಅಲ್ಲಿ ಕೆ ಎನ್ ತಂಡದಲ್ಲಿ ವರ್ಕ್ ಹೆಲ್ಪರ್ ಇಲ್ಲ ಅಂತ ಅಲ್ಲೇ ನಾನು ಅಲ್ಲೇ ರಜಾ ಕೊಟ್ಟಿಲ್ಲ, ನಾನು ಡ್ಯೂಟಿ ಮಾಡಿದ್ದೀನಿ ಸರ್. ಅಲ್ಲೂ ಇಲ್ಲೂ ಎರಡೂ ಕಡೆ ಜವಾಬ್ದಾರಿ ವಹಿಸಿದ್ರು ಎರಡೂ ಕಡೆ ನಾನು ಡ್ಯೂಟಿ ಮಾಡಿದ್ದೀನಿ, ಆದ್ರೂ ನನ್ಗೆ ಒಂದ್ ರಜಾನು ಕೊಟ್ಟಿಲ್ಲ. ಆನ್ಸರ್ ಮಾಡಿದ್ದೀನಿ ನೋಟಿಸ್ ಅಲ್ಲಿ ಅದೇ ಅಂಗನವಾಡಿ ಬೀಗ ಹಾಕಿದ್ದಾರೆ ಅಂತ ಬೇಜವಾಬ್ದಾರಿಯಿಂದ ಹೋಗಿದ್ದಾರೆ ಅಂತ ನೋಟಿಸ್ ಕೊಟ್ಟಿದ್ರು. ನಾನು ಬೇಜವಾಬ್ದಾರಿಯಿಂದ ಹೋಗಿಲ್ಲ, ಅನಾರೋಗ್ಯ ಕಾರಣ ಅಂತ ನಾನು ಹೇಳಿಬಿಟ್ಟೆ, ನೋಟಿಸ್ ಆನ್ಸರ್ ಮಾಡಿದ್ದೆ ಸರ್. ಜ್ಯೋತಿ ಮ್ಯಾಮು ಮತ್ತೆ ಹೆಸರಿಗೆ ಹೋಗಿ ಹೇಳಿದ್ದೀನಿ ಅಂತ ನೋಟಿಸ್ ರಿಟರ್ನ್ ಮಾಡಿದ್ದೀರಾ? ಹೌದು ಸರ್. ಓವರ್ ಆಲ್ ಎಮರ್ಜೆನ್ಸಿ ಇರೋದಂತ ಹೇಳಿರಂತೂ ನಾನು ಆನ್ಸರ್ ಅದನ್ನೇ ಮಾಡಿರೋದು ಸರ್. ಆನ್ಸರ್ ಅದನ್ನೇ ಮಾಡಿದ್ದೀನಿ. ಹಂಗು ಸಿ ಡಿ ಪಿ ಅವ್ರಿಗೆ ಕೊಡಿ ಅಂತ ಅಂದಾಗ ಸಿ ಡಿ ಪಿ ಅವ್ರ ಹತ್ರ ಹೋಗಿದೆ ಸರ್ ನೋಟಿಸ್ ಆನ್ಸರ್ ಅಂತ ಅಂದೆ. ಜ್ಯೋತಿ ಅವ್ರಿಗೆ ಕೊಡ್ರಿ ಅಂತ ಅಂದ್ರು. ನಾವು 3 ದಿನದೊಳಗಡೆ ಆನ್ಸರ್ ಮಾಡಬೇಕು ಅಂತ ಇತ್ತು. ನಾವು ಜ್ಯೋತಿ ಮೇಡಮ್ ಕೊಟ್ಟಿಲ್ಲ, ಪೋಸ್ಟ್ ಮಾಡಿದ್ದೀವಿ ಸರ್. ಹೌದು ಸರ್. ಇನ್ನೊಂದು ಕಾಪಿ ಇದೆ ಸರ್ ನಮ್ಮ ಕಾಪಿ ಕೊಡ್ತೀರಲ್ವಾ? ನೋಟಿಸ್ ರಿಪ್ಲೈ ಮಾಡಿರೋದು ನೋಟಿಸ್ ಜೆರಾಕ್ಸ್ ಇದೆ ನಿಮ್ಮ ಹತ್ರ? ಇದೆ ಸರ್. ಓಕೆ, ಡಿ ಡಿ ಅವ್ರಿಗೆ ಕಳಿಸಿದ್ದೀರಾ? ಡಿ ಡಿ ಅವ್ರಿಗೂ ಕಳಿಸಿದ್ದೀವಿ ಸರ್. ಫಸ್ಟ್ ಅದು ನಾವೇನು ಆನ್ಸರ್ ಮಾಡಿದ್ವಿ ಅದನ್ನೇ ಡಿ ಡಿ ಅವ್ರಿಗೂ ಕಳಿಸಿದ್ವಿ. ಹೌದು ಸರ್, ಅದನ್ನ ಕಾಪಿ ಅಡ್ರೆಸ್ ಮಾಡಿ ಡಿ ಡಿ ಅವ್ರಿಗೆ ಕಳಿಸಿದ್ದೀವಿ.
ನಿಮ್ಮ ಯಜಮಾನರು ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ ಎಮರ್ಜೆನ್ಸಿಲಿ ಇದ್ದಾರೆ ಅಂತ ನಿಮ್ಮ ತಂಗಿ ಫೋನ್ ಮಾಡಿದ್ರು. ಡಾಕ್ಯುಮೆಂಟ್ಸ್ ಇದೆಯಾ? ಹೌದು ಸರ್, ಇದೆ ಸರ್. ಕೊಡಿ. ನನ್ ಗಂಡನ್ಗೆ ನಾನ್ ನೋಡ್ದಲೆ, ಇನ್ ಬೇರೆಯವ್ರು ಯಾರಾದ್ರೂ ಬಂದ್ ನೋಡ್ತಾರ ಸರ್? ಅಕ್ಕ ತಂಗಿರೋ ಅಥವಾ ಅಣ್ಣ ತಮ್ಮಂದಿರೋ ತಂದೆ ತಾಯಿಗೆ ಅಂದ್ರೆ ಬೇರೆಯವ್ರು ಯಾರಾದ್ರೂ ನೋಡ್ಕೊಂತಾರೆ ಅಂತ. ನನ್ ಗಂಡನ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನನ್ ಗಂಡನ್ಗೆ ನನ್ ಸಂಸಾರ ಇವ್ರೇನಾದ್ರೂ ನೋಡ್ಕೊಂತಿದ್ರ? ನನ್ ಗಂಡನ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನನ್ ಸಂಸಾರ ಏನಾದ್ರೂ ಇವ್ರು ನೋಡ್ಕೊಂತಿದ್ರ? ನನಗ್ ರಜೆ ಕೊಡಲ್ಲ ಅಂದ್ರೆ ಕೊಡಲ್ಲ ಅಂದ್ಬಿಟ್ಟಿದ್ದಾರೆ. ಕೊಡಲ್ಲ ರೀ, ಅದು ಅವ್ರು ಹೇಗ ಕೊಡಲ್ಲ ರೀ ಅಂತಾನೆ ಅಂದಿದ್ದು. ಅವ್ರಿಗೆ ರಜೆ ಹಾಕಿರೋದು ಗೊತ್ತಾಗಿಲ್ಲ ಅವ್ರಿಗೆ. ರಜೆ ಹಂಗು ಜ್ಯೋತಿ ಮೇಡಮ್, ಎಸ್ ಡಿ ಪಿ ಮೇಡಮ್ ತಿಳಿಸಿದ್ದಾರೆ. ಜ್ಯೋತಿ ಮೇಡಮ್ ಫೋನ್ ಮಾಡಿದ್ದಕ್ಕೆ ಕೇಳಿ ಅವ್ರು ಹೇಳೋಗಿದ್ದೀನಿ ನಾನು ಅಂತ ಹೇಳ್ಬೇಕು. ಹೌದು ಹೇಳಿದ್ದೆ ಸರ್, ಜ್ಯೋತಿ ಮೇಡಮ್ ಹೇಳೇ ಬಂದಿದ್ದೀನಿ ಅಂದ್ರೆ ಯಾರೀ ಜ್ಯೋತಿ ಅಂತ ಅಂದ್ರೆ ನಾನು ಏನ್ ಹೇಳಿ ಸರ್? ಮೇಲ್ವಿಚಾರಕ್ಕೆ ಜ್ಯೋತಿ ಅವರು ಅಂತ ಇದಾರೆ ಅಂತ ಅವ್ರಿಗೂ ಗೊತ್ತು ತಾನೆ. ಸರ್ಕಲ್ ಮೇಲ್ವಿಚಾರಕ್ಕೆ ಜ್ಯೋತಿ ಅವ್ರು ಇದಾರೆ ಅಂತ ಗೊತ್ತಿದ್ದನು. ಯಾರೀ ಜ್ಯೋತಿ ಅಂತ ಅಂದ್ರೆ ನಾನೇನ್ ಮಾತಾಡೋಕಾಗುತ್ತೆ ಸರ್ ಅಲ್ಲಿ? ಯಾರಂತ ಮಾತಾಡೋಕಾಗುತ್ತೆ? ಎಚ್ ಡಿ ಪಿ ಮೇಡಮ್ಗೂ ಹೇಳಿದ್ದೀನಿ, ಎಚ್ ಡಿ ಪಿ ಮೇಡಮ್ ಹೇಳಿದ್ದಾರೆ. ಬೇರೆಯವ್ರಿಗೆ ಗೊತ್ತಿಲ್ಲ ಸರ್, ನನ್ ಸಮಸ್ಯೆ ಗೊತ್ತಿಲ್ಲ ಸರ್. ನನ್ಗೆ ಯಾಕೆ ಈ ತರ ಸಮಸ್ಯೆ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ಸರ್ ಮೊದ್ಲಿಂದ ಅಂದ್ರೆ ನನ್ ಮಗು ಹುಷಾರಿಲ್ಲ ಅಂದ್ರೂ ರಜಾ ಕೊಡ್ತಿರ್ಲಿಲ್ಲ ಸರ್. ಮಗು ಹುಷಾರಿಲ್ಲ ಸರ್, ನಾನು ಅಕಸ್ಮಾತ್ ಎಸ್ ಡಿ ಪಿ ಮೇಡಮ್ ಫೋನ್ ಮಾಡಿದ್ರೆ ಇಲ್ಲ ನನ್ಗೇನು ರೆಫರ್ ಮಾಡೋದಕ್ಕಿಂತ ಎಸ್ ಡಿ ಪಿ ಅವ್ರಿಗೆ ಕೇಳಿ ನೋಡಮ್ಮ, ಅವ್ರು ಕೊಟ್ರೆ ತಗೊಂಡು ಹೋಗಿ ಅಂತ ಹೇಳಿದ್ರು. ಎಸ್ ಡಿ ಪಿ ಮೇಡಮ್ ಹಂಗೆ ಹೇಳಿದ್ರು. ಅವ್ರು ಫೋನ್ ಮಾಡಿದಾಗೆಲ್ಲ ಹಂಗೆ ಹೇಳೋರು, ಅಲ್ಲಿ ಹೆಲ್ಪರ್ ಬೇರೆ ಇಲ್ಲ. ಇಲ್ಲ ರೀ, ರಜಾ ಕೊಡಲ್ಲ, ಮಗು ಹುಷಾರಿಲ್ಲ. ನಾನು ಅವತ್ತು ಸಾಟರ್ಡೆ ಇಲ್ಲಿ ಹೆಲ್ಪರ್ದು ಅವ್ರದ್ದು ಹಸ್ಬೆಂಡ್ಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಹೆಲ್ಪರ್ ಬಂದಿರಲಿಲ್ಲ ಸರ್. ಬಂದಿರಲಿದ್ದಾಗ ಎರಡೂವರೆವರೆಗೂ ಇಲ್ಲಿ ಡ್ಯೂಟಿ ಮಾಡಿಬಿಟ್ಟು ನಾನು ಹೋಗಿದ್ದೀನಿ. ಮಗು ಹುಷಾರಿಲ್ಲ ಅಂದ್ರೂ ನಾನು ಅಲ್ಲಿ ಹೋಗಿದ್ದೀನಿ. ನಾನು ರಜಾ ಕೊಟ್ಟಿಲ್ಲ ಅವ್ರು ನನಗೆ, ಮಗು ಹುಷಾರಿಲ್ಲ ಅಂದ್ರೂ ಕೊಟ್ಟಿಲ್ಲ. ಸರ್ ನಾನು ಸದ್ಯ ನನಗೇನೆ ಹುಷಾರಿಲ್ಲ ಸರ್, ನನ್ಗೆ ಇಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ನೀನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೆ ನೀನು ಡ್ಯೂಟಿ ಮಾಡಬೇಕು, ಫೀಡಿಂಗ್ ಮಾಡಬೇಕು ಅಂತ ಹೇಳಿದಾರೆ, ಮಾಡಿದ್ದೀನಿ. ಅದಕ್ಕೂ ಮಾಡಿದ್ದೀನಿ ನಾನು, ಯಾವುದಕ್ಕೂ ನಾನು ಮಾಡಲ್ಲ ಅಂತ ಅವ್ರಿಗೆ ಹೇಳಿಲ್ಲ. ಅವ್ರು ಹೇಳಿರೋ ವಿಷಯದಲ್ಲಿ ನಾನು ಯಾವುದಕ್ಕೂ ಇಲ್ಲ ಸರ್ ಅಂತ ಅಂದಿಲ್ಲ. ಆದರೆ ಇವಾಗ ಮಾತ್ರ ನನಗೆ ರಜಾ ಕೊಟ್ಟಿಲ್ಲದಕ್ಕೆ ನನಗೆ ಬೇಜಾರು, ತುಂಬ ಬೇಜಾರಾಗಿದೆ ಸರ್. ರಜಾ ನನಗೆ ನನ್ನ ಗಂಡನಿಗೆ ಇಷ್ಟೊಂದು ತೊಂದರೆ ಆದ ನನ್ನ ಗಂಡನೇ ಏನಾದರೂ ಆದರೆ ಯಾರು ನೋಡ್ಕೊಡ್ತಾರೆ ನಮಗೆ? ನಮ್ಮ ಸಂಸಾರ ಯಾರು ನೋಡ್ತಾರೆ? ನನ್ನ ಮಕ್ಕಳು ಚಿಕ್ಕ ಚಿಕ್ಕವು ಅಂಥದ್ರಲ್ಲೇ ನನ್ಗೆ ಯಾರು ನೋಡ್ತಾರೆ ಸರ್? ಅದಕ್ಕೆ ನಾನು ಈ ತರ ನನ್ ನೋಟಿಸ್, ನೀನು ಎದ್ರು ಮಾತಾಡ್ಬೇಡ, ಎದ್ರು ಮಾತಾಡಿದ್ರೆ ಡಿ ಡಿ ಅವ್ರಿಗೇನೆ ರೆಕಾರ್ಡ್ ಮಾಡಿ ಒತ್ತಾಗ್ತೀನಿ ಅಂದ್ರು. ಹಾಕಿ ಸರ್ ಅಂತಾನೆ ಹೇಳಿದ್ದೀನಿ ನಾನು. ಹಾಕಿ ಸರ್, ಅಲ್ಲೂ ಆನ್ಸರ್ ಮಾಡ್ತೀನಿ ನಾನು ಅಂತಾನೆ ಹೇಳಿದ್ದೀನಿ. ಡಿ ಡಿಗೆ ರೆಕಾರ್ಡ್ ಮಾಡಿ ಒತ್ತಾಗ್ತೀನಿ ನಿನ್ಗೆ ರೀ ಜ್ಯೋತಿ. ಇವ್ರಿಗೆ ಫಸ್ಟು ಒಂದ್ರ ಒಂದೆರಡು ಮೂರು ನೋಟಿಸ್ ಕೊಡ್ರಿ, ಇವ್ರಿಗೆ ಡಿ ಡಿಗೆ ಒತ್ತಾಕಿ ಸಸ್ಪೆಂಡ್ ಮಾಡಣ. ಹೌದು ಸರ್, ಇದುವರೆಗೂ ನನ್ಗೆ ಇದೇ ಫಸ್ಟ್ ನೋಟಿಸ್. ನಾನು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಾನು ಯಾವತ್ತೂ ನನ್ನ ಕೆಲಸದ ಬಗ್ಗೆ ನಾನು ಬೇಜವಾಬ್ದಾರಿತನ ಅಂತೂ ತೋರಿಸಿಲ್ಲ ಸರ್. ನನ್ನ ಮನೆಯವ್ರಿಗೆ, ನನ್ನ ಮಗು ಹುಷಾರಿಲ್ಲ ಅಂದ್ರೂ ನಾನು ಬೇರೆಯವ್ರಿಗೆ ಬಿಟ್ಟು ಹೋಗಿದ್ದೀನಿ. ನನ್ನ ಗಂಡನಿಗೆ ಹುಷಾರಿಲ್ಲ ಅಂದ್ರೆ ನಾನು ಯಾರು ಬಿಟ್ಟು ಹೋಗ್ಲಿ? ನಮ್ಮ ಅತ್ತೆಯವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ. ನಮ್ಮ ಅತ್ತೆಯವ್ರಿಗೆ ಮಕ್ಳ ಹತ್ರ ಬಿಟ್ಬಿಟ್ಟು ನಮ್ಮ ಮನೆಯವ್ರಿಗೆ ತುಮಕೂರಿಗೆ ಕರ್ಕೊಂಡು ಹೋಗಿದ್ದೀನಿ ಸರ್. ನಾನು ಚಿಕ್ಕ ಚಿಕ್ಕ ಮಕ್ಳಿಗೆ ಬಿಟ್ಟು ಹೋಗಿದ್ದಿರೋದು ನಾನು ಅಂತ ವಿಷಯದಲ್ಲೂ ನನಗೆ ರಜಾ ಕೊಡಲ್ಲ. ಇಲ್ಲ ರೀ, ರಜಾ ಕೊಡಲ್ಲ. ನಿಮ್ ಡಿಪಾರ್ಟ್ಮೆಂಟ್ ನನ್ ಮನೆಯವ್ರಿಗೆ, ಅವ್ರು ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಿ ಅವ್ರೊಂದು ಪ್ರಾಂತ್ಯ ಏನ್ ಬಿಟ್ಟೋಗ್ತಾ ಇಲ್ಲ ಅಂತ ಅಂದ್ರು ಅವ್ರು ನಮ್ಮ ಮನೆಯವ್ರಿಗೆ ರೆಸ್ಪಾನ್ಸೇ ಕೊಟ್ಟಿಲ್ಲ. ನಿಂತ್ಕೊಂಡಿದ್ದಾರೆ, ಕುತ್ಕೊಳ್ಳಿ ಅಂತಾನು ಹೇಳಿಲ್ಲ. ಡ್ಯೂಟಿ ಟೈಮ್ ಅಲ್ಲ ಅಂತ ಅಂದವರು ರಾತ್ರಿ 8 ಗಂಟೆಗೆ ನನಗೆ ನೋಟಿಸ್ ಹೆಂಗ್ ಕೊಟ್ರು? ನಮ್ಮ ಮನೆಯವ್ರು ಅದನ್ನೇ ಕೇಳ್ತಾ ಇರೋದು, ನಿನಗೆ ನೋಟಿಸ್ ಹಿಂಗ್ ಕೊಟ್ಟಿದ್ದಾರೆ ಅಂದ್ರೆ ನೀನ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು ಅಂತ. ಹೌದು, ಬೆಳಿಗ್ಗೆ ಖರ್ಚಿ ಕೊಡ್ಬೋದಿತ್ತಲ್ಲ ಸರ್, ನನ್ಗೆ ಬೆಳಿಗ್ಗೆ ಖರ್ಚಿ ಕೊಡ್ಬೋದಿತ್ತು. ನಾನು ರಜೆ ತಗೊಂಡೋದ್ಮೇಲೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಬೆಳಿಗ್ಗೆ ಖರ್ಚಿ ಕೊಡ್ಬೋದಿತ್ತು. ನೀನ್ ಈಗಲೇ ರಜೆ ನೋಟಿಸ್ ತಗೊಂಡೋಗ್ಬೇಕು ಅಂತ ಅಲ್ಲೇ ನಿಲ್ಲಿಸ್ಕೊಂಡು ನನಗೆ ನೋಟಿಸ್ ಟೈಪ್ ಮಾಡಿಸಿ ಕೊಟ್ಟಿರೋದು. ಅವಾಗ್ಲೇ ರೆಫರ್ ಮಾಡಿದರೆ ನೋಡಿ ಸರ್ ಅಂದ್ರೆ ನನಗೆ ಡ್ಯೂಟಿ ಟೈಮ್ ಅಲ್ಲ ಅಂದ್ರೆ ಡ್ಯೂಟಿ ಟೈಮ್ ಕರೆಂಟ್ ಹೋಗಿದ್ರು ನನಗೆ ಮೊಬೈಲ್ ಟಾರ್ಚ್ ಹಾಕೊಂಡೆ ಕೊಟ್ಟಿರೋದು, ನೋಟಿಸ್ ಕೊಟ್ಟಿರೋದು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.